ಭಾವಿಸಿದ್ದೀನಿ ನಾನು ಇವತ್ತಿನ ರೂಪಕ ಅಂತ. ಈಗ ಇದುವರೆಗೂ ಕೂಡ ಈ ನೆಲದಲ್ಲಿ ಹಲವು ಸಾಂಸ್ಕೃತಿಕ ಪ್ರಯೋಗಗಳು ನಡೆದವು. ಅದರಲ್ಲಿ ಆದಿಮ ಭಾಳ ಮುಖ್ಯವಾಗಿರುವಂಥ ಒಂದು ನಡೆ, ನೆಲ ಸಂಸ್ಕೃತಿಯ ನಡೆ. ಈಗ ಇವತ್ತಿಗೆ ಬೇಕಾಗಿರೋ ಒಂದು ಜಂಗಮ, ಸ್ಥಾವರದಾಚೆಗೆ ಒಂದು ಜಂಗಮ ಬೇಕಾಗಿದೆ, ನಡಿಬೇಕಾಗಿದೆ. ಆ ನಡೆಯ ಭಾಗವಾಗಿ ಬುಡ್ಡಿ ದೀಪ ಒಂದು ಕಾರ್ಯಕ್ರಮನ ಆಯೋಜಿಸ್ತು. ಅದು ಸಂಸ್ಕೃತಿ ಸಂಗಮ ಅಂತ. ಸಾಂಸ್ಕೃತಿಕವಾಗಿ ತುಂಬ ಭಿನ್ನ ಭಿನ್ನವಾಗಿರುವಂಥ ಗುಂಪುಗಳನ್ನು, ವ್ಯಕ್ತಿಗಳನ್ನು, ವಿಚಾರಧಾರೆಗಳನ್ನು ಒಂದುಗೂಡಿಸಬೇಕು ಅನ್ನೋವಂಥ ಆಕಾಂಕ್ಷೆಯಿಂದ ಈ ಸಾಂಸ್ಕೃತಿಕ ಸಂಗಮ ಆದಿಮದಲ್ಲಿ ಆರಂಭ ಆಯಿತು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ. ಅದಾದ ನಂತರ ಮಂಡ್ಯ ನೆಲದಲ್ಲಿ ಇದು 10-12 ನಾಟಕಗಳನ್ನು ಬರೆಯೋದ್ರ ಮೂಲಕ ಮತ್ತು ನಾಟಕಗಳ ಪ್ರದರ್ಶನ ಮೂಲಕ ನೆಲ ಸಂಸ್ಕೃತಿಯ ನಾಟಕೋತ್ಸವ ಅಂತ ಅಲ್ಲೊಂದು ನಾಟಕೋತ್ಸವ ನಡೆಸ್ತು ಮಂಡ್ಯ ನೆಲದಲ್ಲಿ. ಅದಾದ ನಂತರ ಮತ್ತೆ ಕೋಲಾರಕ್ಕೆ ಬಂದು ನೆಲಗಮಲು ನಾಟಕೋತ್ಸವ ಅಂತ ಒಂದು ನಾಟಕೋತ್ಸವನ ಕಳೆದ ತಿಂಗಳು ಮಾಡಿದೆ. ಈಗ ಹೊರಟಿರುವಂಥ ಈ ಪ್ರತಿರೋಧದ ದನಿಗಳು ಕಾರ್ಯಕ್ರಮ ಏನಿದೆ, ಇದು ಸುಮಾರು ಮುಂದೆ ಭವಿಷ್ಯಕ್ಕೆ ಬೇಕಾದಂಥ ರೀತಿಯಲ್ಲಿ ಯೋಚಿಸುವಂಥ ನಡೆಯಾಗಿದೆ ಇದು. ಯಾಕೆಂತಂದರೆ ಗತವನ್ನು ಮರೆತು ವರ್ತಮಾನದ ಈ ಕದಡಿದ ನೀರಿನ ಆಚೆಗೆ ಭವಿಷ್ಯ ಇನ್ನೂ ಹುಟ್ಟದೇ ಇರೋದರಿಂದ ಆ ಕಡೆಗೆ ಒಂದು ಸಾಂಸ್ಕೃತಿಕವಾಗಿ ದಿಕ್ಕು ತೋರಬೇಕು ಅನ್ನೋಂಥ, ದಿಕ್ಕು ಕಂಡ್ಕೋಬೇಕು ಅನ್ನೋಂಥ ಒಂದು ನಮ್ಮದೇ ಪ್ರಯತ್ನ ಆಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಮುಖ್ಯವಾಗಿ ನಚಿಕೇತ ನಿಲಯದ ಆವರಣ ಇದೆಯಲ್ಲ, ನಚಿಕೇತ ನಿಲಯ ಮತ್ತು ನಚಿಕೇತ ನಿಲಯ ಆವರಣ ಕೋಲಾರದ ಅತ್ಯಂತ ಸುಂದರವಾಗಿರುವಂಥ ಒಂದು ಗುರುತು. ಈ ಗುರುತು ಕಳಾಹೀನವಾಗಿತ್ತು, ಕಸ ತುಂಬಿತ್ತು. ಅಲ್ಲಿ ಕೆಲವು ಗೆಳೆಯರು, ಸಮಾನ ಮಾಸಕ್ಕೆ ಗೆಳೆಯರು ಸೇರಿಕೊಂಡು ಅಲ್ಲಿನ ಕಸ ತೆಗಿಬೇಕು, ಅದನ್ನು ಚಂದಗೊಳಿಸಬೇಕು ಅಂತ ಒಂದು ನಡೆ ನಡೆದರು. ಅದರ ಭಾಗವಾಗಿ ಬುಡ್ಡಿ ದೀಪ ಕೂಡ ಅವ್ರ ಜೊತೆ ಕೈ ಜೋಡಿಸ್ತು. ಆ ನಂತರ ಒಂದು ಸ್ಪೇಸು ಬಹಳ ಮುಖ್ಯ ಇದು, ಯಾಕೆಂತಂದರೆ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ ಈಗ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾಸನ, ಧಾರವಾಡ ಯಾವುದೇ ನಗರವನ್ನು ತೆಗೆದುಕೊಳ್ಳಿ ನಮ್ಮ ನೆಲದಲ್ಲಿ, ಅಲ್ಲಿನ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿಯ ಭಾಳ ಸುಂದರವಾದಂಥ ಒಂದು ವಾತಾವರಣ ಇದೆ. ದುರಾದೃಷ್ಟ ಏನು ಅಂತಂದರೆ ಕೋಲಾರ ನೆಲದಲ್ಲಿ, ಕೋಲಾರ ಕೇಂದ್ರದಲ್ಲಿ ಒಳ್ಳೆಯ ಸಾಂಸ್ಕೃತಿಕ ತಾಣಗಳಿಲ್ಲ, ಪ್ರಯೋಗಕ್ಕೆ ಬೇಕಾದಂಥ ಜಾಗಗಳಿಲ್ಲ. ಇರೋವಂಥ ಒಂದು ಚೆನ್ನಯ್ಯ ರಂಗಮಂದಿರ ಅದು ಇರೋವಂಥ ಸ್ಥಿತಿಯಲ್ಲಿ ಅದನ್ನು ಉಪಯೋಗಿಸೋಕೆ ಕೂಡ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿ ಬೆಳಕಿರಲ್ಲ, ಆ ನಂತರ ಧ್ವನಿ ಇರಲ್ಲ, ಆಸನ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ. ಆ ಕಾರಣಕ್ಕಾಗಿ ಅದು ಕೂಡ ತನ್ನ ಶೋಭೆನ ಕಳ್ಕೊಳ್ತಾ ಇದೆ. ಅದು ಯಾವಾಗ ಸರಿಯಾಗುತ್ತೆ ಏನೋ ಗೊತ್ತಿಲ್ಲ. ಅದು ಸುಸಜ್ಜಿತಗೊಳ್ಳೋವರೆಗೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ತಡೆ ಹಿಡ್ಕೊಳ್ಳೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಈಗೇನು ನಚಿಕೇತ ನಿಲಯದಲ್ಲಿ ಆ ಜಾಗ ಏನಿದೆ, ಆ ತಾಣ ಏನಿದೆ, ಆ ತಾಣವನ್ನೇ ಅತ್ಯಂತ ಕ್ರಿಯಾಶೀಲವಾಗಿ ಸಾಂಸ್ಕೃತಿಕವಾಗಿ ಸಂಪನ್ನಗೊಳಿಸೋದಕ್ಕೋಸ್ಕರ ಬದ್ಧರಾಗಿದ್ದೀವಿ. ಇದುವರೆಗೂ ಕೂಡ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಬರೀ ಬೌದ್ಧ ಮಂದಿರದಲ್ಲಿ ಧ್ಯಾನ ನಡೀತಾ ಇತ್ತು, ಅದು ನಿಂತೋಗಿತ್ತು. ಈಗ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಆರಂಭ ಆಗಿದೆ, ಪುಸ್ತಕದ ಬಗ್ಗೆ ಚರ್ಚೆ ನಡೀತಾ ಇದೆ, ವಿಚಾರ ಸಂಕಿರಣಗಳು ಆರಂಭ ಆಗಿದೆ. ಆ ಕಾರಣಕ್ಕಾಗಿ ಅದಕ್ಕೆ ಇನ್ನೊಂದು ರೂಪ ಬೇಕಿತ್ತು, ಅಲ್ಲೊಂದು ವೇದಿಕೆ ಕಟ್ಟಿದ್ದೀವಿ. ಆ ವೇದಿಕೆ ಮೇಲೆ ಒಂದು ನಾಟಕ ಆಗಬೇಕಿತ್ತು. ಆ ನಾಟಕ ಆಗೋದ್ರ ಮೂಲಕ ಈ ಜಾಗವನ್ನು ಹಲವು ರೀತಿಗಳಲ್ಲಿ ನಾವು ಉಪಯೋಗ ಪಡ್ಕೋಬೋದು ಕೋಲಾರದ ನಾಗರಿಕರು ಅನ್ನೋಂಥ ಒಂದು ಸಂಗತಿ ತಿಳಿಸ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದೀವಿ. ಈಗ ಮುಖ್ಯವಾಗಿ ಮೂರು ಕಾರ್ಯಕ್ರಮಗಳು ನಡೀತಾವೆ ಅಲ್ಲಿ. ಮೊದಲನೇದಾಗಿ 10:30 to 4:30 ವೃತ್ತಿ ಶಿಕ್ಷಣ ಮಾರ್ಗದರ್ಶನ ನಡೆಯುತ್ತೆ. ಡಾಕ್ಟರ್ ಶಿವಕುಮಾರ್ ಅವರು, ಅಕ್ಕ IAS ಅಕಾಡೆಮಿ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅಂತ ಆಕಾಂಕ್ಷೆ ಇರೋರೆಲ್ಲರೂ ಕೂಡ ಅಲ್ಲಿ ಬಂದು ಆ ಮಾರ್ಗದರ್ಶನವನ್ನು ಪಡಿಬೋದು 10:30 to 4:30. 4:30 to 6:00 ಅಲ್ಲಿ ಒಂದು ರಾಜಕೀಯ ಚರ್ಚೆ ನಡೆಯುತ್ತೆ. ಒಂದು ಪರ್ಯಾಯ ರಾಜಕೀಯ ಪಕ್ಷನ ಕಟ್ಟೋದ್ರ ಬಗ್ಗೆ, ಈ ಜಿಲ್ಲೆಯಲ್ಲಿ ಬೇಕಾದಂಥ ಸಿದ್ಧತೆಗಳು ಏನಾಗಬೇಕು ಅನ್ನೋದಕ್ಕೆ ಒಂದು ಸಿದ್ಧತಾ ಸಮಿತಿ ಕೂಡ ರಚನೆಯಾಗುತ್ತೆ. ಅದಾದ ನಂತರ ಭಾಳ ಮುಖ್ಯವಾಗಿ ನೆಲಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆ, ಅದು ಧನಿ ಅಂತ. ಈಗ ಮರುದನಿಯಾಗಿ ಅದು ಬಿಡುಗಡೆಗೊಳ್ತಾ ಇದೆ. ಅದು ದಲಿತ ಚಳುವಳಿಯ 10 ವರ್ಷಗಳ ಇಡೀ ನಡೆಯನ್ನು ಸಮಗ್ರವಾಗಿ ಗ್ರಹಿಸಿರುವಂಥ ಒಂದು ಸ್ಮರಣ ಸಂಚಿಕೆ ಆಗಿತ್ತು. ಇದು 1984 ಬೆಂಗಳೂರು ಗ್ರಾಮಾಂತರ ಶಾಖೆ ಮತ್ತು ಬೆಂಗಳೂರು ಜಿಲ್ಲಾ ಶಾಖೆಯ ಎರಡೂ ಸೇರಿ ಆ ಕೃತಿಯನ್ನು ತಂದಿದ್ವು. ಆ ಕೃತಿ ಮರೆಯಾಗ್ಬಿಟ್ಟಿತ್ತು, ಮಾಸೋಗಿತ್ತು. ಅದನ್ನು ಹೆಕ್ಕಿ ಅದರಲ್ಲಿರುವಂಥ ಅದ್ಭುತವಾದಂಥ ಸಂಗತಿಗಳನ್ನು, ಈ ಕಾಲಕ್ಕೆ ಬೇಕಾದಂಥ ಸಾಂಸ್ಕೃತಿಕ ಒಳಹುಗಳನ್ನು ಮುಂದೆ ಇಡಬೇಕು ಅನ್ನೋ ಕಾರಣಕ್ಕಾಗಿ ಅವನ್ನು ಸಂಕ್ಷಿಪ್ತಗೊಳಿಸಿ ಧನಿ ಈಗ ಮರುದನಿ ಅನ್ನೋವಂಥ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆ. ಆ ಕೃತಿ ಬಿಡುಗಡೆಗೆ ಮಾವಳ್ಳಿ ಶಂಕರ್, ಮೋಹನ್ ರಾಜ್, ಅಣ್ಣಯ್ಯ, ಹೀಗೆ ದಲಿತ ಚಳುವಳಿ ಏನು ಬಣಗಳಾಗಿದೆಯಲ್ಲ ಆ ಎಲ್ಲ ಬಣಗಳು ಆಗಿರಲಿಲ್ಲ 1984. ಆ ಕಾರಣಕ್ಕಾಗಿ 1984 ಹೊತ್ತಿಗೆ ಎಲ್ಲರನ್ನೂ ಕೂಡ ಮೂಲಕ್ಕೆ ಮರುಳು ಹಾಗೆ ಮಾಡಬೇಕು ಅಂತ ಅವರೆಲ್ಲರನ್ನೂ ಕೂಡ ಒಳಗೊಳ್ಳೋದಕ್ಕೆ ವೇದಿಕೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಈ ನಾಯಕರು ಬರ್ತಾರೆ, ಅವ್ರು ಬಿಡುಗಡೆ ಮಾಡ್ತಾರೆ. ಅವತ್ತು ನಮ್ಮ ಜೊತೆ ಡಾಕ್ಟರ್ M. ಕುಪ್ಪಳ್ಳಿ ಭೈರಪ್ಪ ಇರ್ತಾರೆ, ದಿವ್ಯಾ ದುಡ್ಡೆಲ್ಲಪ್ಪ ಇರ್ತಾರೆ, ನೇತ್ರಾವತಿ, ಗೋಪಾಲ್ಗೌಡ ಕಸಾಪ,
ವೆಂಕಟೇಶ್ ನಾರಾಯಣ ಸ್ವಾಮಿ ಇವರೆಲ್ಲ ಕೂಡ ಬರಹಗಾರರು ಮತ್ತು ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಿರುವಂಥವರು ಅವತ್ತು ಆ ಕೃತಿ ಬಿಡುಗಡೆಯಲ್ಲಿ ನಮ್ಮ ಜೊತೆಗಿರ್ತಾರೆ. ಅದಾದ ನಂತರ ಸಂಜೆ 7-9 ಗಂಟೆವರೆಗೂ ಬಹಳ ಮುಖ್ಯವಾದ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಜಂಬೆ ವಾದನ ಇರುತ್ತೆ, ಜಂಬೆ ಬಾಲು ಅವರಿಂದ ಜಂಬೆ ವಾದನ ಇರುತ್ತೆ. ತಮಟೆ ಸದ್ದನ್ನು ನಾವು ಕೇಳಿದ್ದೀವಿ, ಬೇರೆ ಬೇರೆ ನಾದಗಳನ್ನು ಕೇಳಿದ್ದೀವಿ, ಆದರೆ ಜಂಬೆ ಆಫ್ರಿಕಾದ ವಾದ್ಯ ಇದ್ದರೂ ಕೂಡ ಅದು ನಮ್ಮ ನೆಲದ ದನಿಯನ್ನು ಹೇಳುತ್ತೆ. ಆ ಕಾರಣಕ್ಕಾಗಿ ಜಂಬೆ ವಾದನ ಇರುತ್ತೆ. ಅದಾದ ನಂತರ ನಾವು ಕ್ಲಾಸಿಕಲ್ ಅಂತೇನು ದೂರ ಮಾಡಬೇಕಾಗಿಲ್ಲ, ಯಾಕೆಂತಂದರೆ ಕ್ಲಾಸಿಕಲ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ವರ್ಸ್ತಾ ಬಂದಿದ್ದೀವಿ. ಹಾಗಲ್ಲ, ಸಾಂಸ್ಕೃತಿಕವಾಗಿ ಎಲ್ಲವನ್ನು ಕೂಡ ನಾವು ಒಳಗೊಳ್ಳಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸಿತಾರ್ ವಾದನ ಇರುತ್ತೆ. ಅದೇನಾದ್ರೂ ಆಸಕ್ತರು ಸಿಗೋದಾದರೆ ಅಲ್ಲಿ ಸಿತಾರ್ ಕಲಿಸೋವಂಥ ಒಂದು ಕೇಂದ್ರವನ್ನು ಆಗಿ ಕೂಡ ನಾವು ಅದನ್ನು ಪರಿವರ್ತಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೊನೆಯದಾಗಿ ನಾಟಕ ಇದೆ ಅಲ್ಲಿ, ಪಂಚಮ ಪದ ಅಂತ. ಆ ಪಂಚಮ ಪದ ನಾಟಕ ಹೋರಾಟದ ಹಾಡುಗಳ ಮರುಪ್ರಸ್ತುತಿಯಾಗಿರುತ್ತೆ. ಹೋರಾಟದ ಹಾಡು ಮತ್ತು ಕಥನಗಳ ನಾಟಕ ಅದು. ಚಂದ್ರಶೇಖರ್ನವರು ನಿರ್ದೇಶನ ಮಾಡಿದ್ದಾರೆ. ಅದು ಯಾಕೆ ಮುಖ್ಯ ಇದು ಅಂತಂದರೆ, ಈಗಲೇ ಹೋರಾಟದ ಹಾಡುಗಳು ಇಡೀ ದಲಿತ ಚಳುವಳಿಗೆ ಅಥವಾ ಕರ್ನಾಟಕದ ಪ್ರತಿರೋಧದ ಚಳುವಳಿಗೆ ಪ್ರಾಣ ಕೊಟ್ಟಂಥ ಹಾಡುಗಳವು. ಆ ಹಾಡುಗಳು 90-2000ವರೆಗೂ ಕೂಡ ಪ್ರತಿ ವೇದಿಕೆಗಳಲ್ಲಿ ಪ್ರತಿ ಸಂದರ್ಭಗಳಲ್ಲೂ ಕೂಡ ಹೋರಾಟದ ಹಾಡುಗಳು ಹಾಡ್ತಾಯಿದ್ರು. ಆ ನಂತರ ಹೋರಾಟದ ಭಾಗವಾಗಿ ಹಾಡ್ತಾಯಿದ್ರು. ಈಗ ಹೋರಾಟಗಳಿಲ್ಲದೆ ಕೇವಲ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಾಗಿರೋದ್ರಿಂದ ಆ ಹೋರಾಟದ ಹಾಡುಗಳು ವೇದಿಕೆ ಕಾರ್ಯಕ್ರಮಗಳಾಗಿದೆ. ಅದನ್ನು ಮತ್ತೆ ಬೀದಿಗೆ ತಗೊಂಬರಬೇಕು, ಅದರಲ್ಲಿರುವಂಥ ಈ ಪರಂಪರೆಯ ಸತ್ವವನ್ನು ಮತ್ತೆ ತಗೊಂಬರಬೇಕು ಅಂತೇಳಿ ಅದನ್ನು ದಸಂಸ ಇಂಧನ ಹೆಜ್ಜೆಯ ಮುರುಮುಟ್ಟು ಅಂತ ನಾವು ಒಂದು ಕಾರ್ಯಕ್ರಮ ಪರಿವರ್ತಿಸ್ತಾ ಇದ್ದೀವಿ. ಆ ಹೋರಾಟದ ಹಾಡುಗಳಿಗೆ ಹೊಸ ವ್ಯಾಖ್ಯಾನದೊಂದಿಗೆ ಅದು ಅಲ್ಲಿ ಪ್ರದರ್ಶನಗೊಳ್ಳುತ್ತೆ. ಇದಿಷ್ಟು ಮುಖ್ಯವಾದಂಥ ಕಾರ್ಯಕ್ರಮಗಳು. ಇದನ್ನು ಜಂಗಮ ಕಲೆಕ್ಟಿವ್ ಅನ್ನೋವಂಥ ತಂಡ ಪ್ರಸ್ತುತಪಡಿಸುತ್ತೆ ಈ ಪಂಚಮ ಪದನ. ಜೊತೆಗೆ ನಾನು ಎಲ್ಲರಲ್ಲೂ ಬೇಡ್ಕೊಳ್ಳೋದೇನು ಅಂತಂದರೆ, ಈ ಕಾಲಘಟ್ಟಕ್ಕೆ ಸಾಂಸ್ಕೃತಿಕ ಸಂಗಮವಾಗಿ ಎಲ್ಲರನ್ನೂ ಕೂಡ ಒಳಗೊಳ್ಳೋ ಒಂದು ರೀತಿಯ ನಡೆಯಾಗಿ ನಾವು ಇದನ್ನು ಆರಂಭ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯ ಸಾಹಿತಿಗಳು, ಕಲಾವಿದರು, ರಂಗಭೂಮಿ ಏನು ಕರ್ಮಿಗಳು, ರಂಗಕರ್ಮಿಗಳೇನಿದ್ದಾರೆ, ರಂಗಕರ್ಮಿಗಳು ಎಲ್ಲರೂ ಕೂಡ ನಾವು ಒಂದುಗೂಡಬೇಕು, ಒಂದು ವೇದಿಕೆಗೆ ಬರಬೇಕು ಮತ್ತು ಒಂದು ದಿಕ್ಕಿನ ಕಡೆಗೆ ನಮ್ಮೆಲ್ಲ ಚಿಂತನೆಗಳನ್ನು ಹರಿಸಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆಂತಂದರೆ ಫಾಸ್ಟ್ ಈಸ್ ಡೆಡ್, ವರ್ತಮಾನ ಕದಡಿದ ನೀರಾಗಿದೆ, ಭವಿಷ್ಯ ಇನ್ನೂ ಹುಟ್ಟಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಇದೊಂದು ಸಾಂಸ್ಕೃತಿಕವಾಗಿ ನಮ್ಮ ನೆಲದಲ್ಲಿ ಇನ್ನೂ ಭಾಳ ಕೆಲಸ ಆಗಬೇಕಾಗಿದೆ. ಯಾಕೆಂತಂದರೆ ಎಲ್ಲ ಜಿಲ್ಲೆಗಳಿಗೂ ಹೋಲಿಸಿದರೂ ಕೂಡ ಕೋಲಾರ ಜಿಲ್ಲೆ ಎಷ್ಟೇ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಇದುವರೆಗೂ ಕೂಡ ನಡೀತಾ ಇದ್ದರೂ ಕೂಡ ಅದು ನಾವು ಹೇಳ್ಕೊಳ್ಳೋವಂಥ ಮಟ್ಟದಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಮುಂದಿನ ವರ್ಷಗಳಲ್ಲಿ ಸಾಂಸ್ಕೃತಿಕವಾಗಿ ಈ ನೆಲ ಶ್ರೀಮಂತಗೊಳ್ಳಬೇಕು. ಸಾಂಸ್ಕೃತಿಕ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ ಅನ್ನೋದನ್ನು ನಮ್ಮ ಮುಂದಿನ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಈ ಥರದ ಕಾರ್ಯಕ್ರಮಗಳನ್ನು ಮೂಲಕ ನಾವು ಒಂದು ಮಾದರಿಯನ್ನು ತೋರಿಸ್ಬೇಕಾಗಿದೆ. ಇದಿಷ್ಟು ಹೇಳ್ತಾ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ